ನಮಸ್ಕಾರ ವೀಕ್ಷಕರೇ, ಉತ್ತರ ಕರ್ನಾಟಕದ ಅಡುಗೆಗಳಿಗೆ ಸ್ವಾಗತ. ಇವತ್ತು ನಾನೊಂದು ಸುಲಭವಾಗಿ ಕಡಿಮೆ ಪದಾರ್ಥಗಳನ್ನು ಬಳಸಿ ಹಣಗಾಯಿ ಚಟ್ನಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಖಾರ ಖಾರವಾಗಿ ತುಂಬ ಟೇಸ್ಟ್ ಕೊಡುತ್ತೆ. ಇದು ಇಡ್ಲಿ, ದೋಸೆ, ರೊಟ್ಟಿ, ಚಪಾತಿ ಎಲ್ಲದರ ಜೊತೆ ಒಂದು ರುಚಿ ಕೊಡುತ್ತೆ. ಬನ್ನಿ ಹಾಗಾದರೆ ಮಾಡುವ ಒಂದು ವಿಧಾನ ನೋಡ್ಕೋಣ. ಈ ಹಣಗಾಯಿ ಚಟ್ನಿ ನಮ್ಮ ಉತ್ತರ ಕರ್ನಾಟಕ ಭಾಗದ ಕಡೆ ಹೆಚ್ಚಾಗಿ ಎಲ್ಲರೂ ಇಷ್ಟಪಟ್ಕೊಂಡು ತಿನ್ನುವಂಥದ್ದು. ಇದು ಖಾರದ ಚಟ್ನಿ, ತುಂಬ ಟೇಸ್ಟ್ ಇರುತ್ತೆ. ಜಾಸ್ತಿ ಖಾರವಾಗಿರೋದನ್ನು ಮೆಣಸಿನ್ಕಾಯಿನ ತಗೊಳ್ಬಾರ್ದು, ಅದರಲ್ಲೇ ಸ್ವಲ್ಪ ನೋಡಿ ಖಾರ ಕಡಿಮೆ ಇರುವಂಥದ್ದು ಮೆಣಸಿನ್ಕಾಯಿನೇ ತಗೊಳ್ಬೇಕು. ಇದು ಹಣ್ಣಾಗಿರುವಂತಹ ಮೆಣಸಿನ್ಕಾಯಿ, ಅದಕ್ಕೆ ಇದು ಹಣಗಾಯಿ ಚಟ್ನಿ ಅಂತ ಹೇಳ್ತಾರೆ. ಈ ಕೆಂಪು ಮೆಣಸಿನ್ಕಾಯಿನ ನಾನು ಒಂದು 15-20 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆನಂತರ ಒಂದು ಹಿಡಿಯಷ್ಟು ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೆ, ಕರಿಬೇವಿನ ಸೊಪ್ಪು, ಜೀರಿಗೆ, ಒಂದು ಸಣ್ಣ ಗೋಲಿ ಗಾತ್ರದಷ್ಟು ಹುಣಸೆಹಣ್ಣು, ಹಾಗೆ ಒಂದು ಸಣ್ಣ ಗೋಲಿ ಗಾತ್ರದಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಇವಿಷ್ಟು ಪದಾರ್ಥಗಳು ಬೇಕಿದ್ದಕ್ಕೆ. ಬಾಣಲೆಗೆ ಈ ಮೆಣಸಿನ್ಕಾಯಿ ಹಾಕಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಮುಕ್ಕಾಲು ಭಾಗದಷ್ಟು ಫ್ರೈ ಮಾಡ್ಕೊಂಡ್ಮೇಲೆ ಬೆಲ್ಲ ಒಂದನ್ನು ಬಿಟ್ಟು ಉಳಿದ ಪದಾರ್ಥಗಳನ್ನೆಲ್ಲ ಹಾಕ್ಕೊಳ್ಬೇಕಾಗುತ್ತೆ. ಕರಿಬೇವು, ಜೀರಿಗೆ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು, ಇವಿಷ್ಟು ಪದಾರ್ಥಗಳನ್ನ ಹಾಕಿ ಇನ್ನೊಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಈಗ ಸ್ಟೌ ಆಫ್ ಮಾಡ್ಕೊಂಡ್ಬಿಡೋಣ. ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಹುರಿದಿರುವಂತಹ ಪದಾರ್ಥಗಳೆಲ್ಲ ತಣ್ಣಗಾದ್ಮೇಲೆ ಒಂದು ಜಾರಿಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಬೆಲ್ಲ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕಿ, ನೀರು ಹಾಕಕ್ಕೆ ಹೋಗಬಾರ್ದು, ನುಣ್ಣಗೆ ಇದನ್ನ ಪೇಸ್ಟ್ ಥರ ಮಾಡ್ಕೊಳ್ಬೇಕು, ರುಬ್ಕೊಳ್ಬೇಕು ನುಣ್ಣಗೆ. ಈಗ ನೋಡಿ ಚಟ್ನಿ ರುಬ್ಕೊಂಡಿದ್ದೀನಿ, ಎಷ್ಟು ಚೆನ್ನಾಗಾಗಿದೆ. ಇದು ನಾಲಿಗೆಗೆ ರುಚಿ ಕೊಡುವಂತಹ ಹಾಗೂ ಖಾರ ಖಾರವಾದಂತಹ ಚಟ್ನಿ ರೆಡಿಯಾಗಿದೆ. ರೊಟ್ಟಿ, ಚಪಾತಿ, ಇಡ್ಲಿ, ದೋಸೆ ಎಲ್ಲದಕ್ಕೂ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಇದಕ್ಕೆ ಮೇಲೆ ಒಂದು ಸ್ವಲ್ಪ ಇಂಗಿನ ಒಗ್ಗರಣೆನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಒಳ್ಳೆ ಪರಿಮಳ ಬರುತ್ತೆ, ಹಾಗೆ ರುಚಿ ಕೂಡ ಇರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಹಣಗಾಯಿ ಚಟ್ನಿ ಮಾಡೋದು ಹೇಗೆ ಅಂತ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಇವತ್ತು ನಾನು ಮಾಡಿರೋ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.